ಹಳ್ಳಿ ಧಾರವಾಡ ವಿದ್ಯಾಕಾಶಿ ಎಂದೇ ಹೆಸರುವಾಸಿಯಾಗಿದೆ. ಇಲ್ಲಿ ಸುಮಾರು 70% ಜನ ಎಲ್ಲರೂ ಎಜುಕೇಶನ್ ಅಲ್ಲಿ ಇದ್ರೆ ಮುಂದಾಗಿದ್ದಾರೆ. ಸೊ ಹೀಗಾಗಿ ಸುಮಾರು ದಿನಗಳಿಂದ ನೀವು ನೋಡ್ತಾ ಇರ್ಬೋದು ಸುಪಾರಿ ಬಡ್ಡಿ ಮೀಟರ್ ಬಡ್ಡಿ ವ್ಯವಹಾರ ಎಲ್ಲ ನಡೀತಾ ಇದೆ. ಹೀಗಾಗಿ ಸಾಮಾನ್ಯ ಜನರಲ್ಲಿ ಒಂದು ಆತಂಕದಿಂದ ಭಯ ವಾತಾವರಣ ಆಗಿ ಮೂಡಿ ಬಂದಿದೆ. ಸೊ ಹೀಗಾಗಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತ ಜನರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವೊಬ್ಬ ವಕೀಲಾಗಿ ಏನು ಪೊಲೀಸರಿಗೆ ಒಂದು ಮಾತನ್ನು ಕೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಾವು ತಮ್ಮ ಕಾರ್ಯವನ್ನು ಸರಿಯಾಗಿ ನಿಭಾಯಿಸಿದರೆ ಇಂಥ ಕಾರ್ಯ ಮತ್ತೊಮ್ಮೆ ಆಗುವುದಿಲ್ಲ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೊ ಸಾಮಾನ್ಯ ಜನರಲ್ಲಿ ಬೆಳಗ್ಗೆ ವಾಕಿಂಗ್ ಹೋಗೋಕೆ ಹೆದರ್ತಾ ಇದ್ದಾರೆ. ಸೊ ಹೀಗಾಗಿ ನೀವು ಇಂಥ ಆಗು ಹೋಗುಗಳನ್ನು ತಮ್ಮ ತಡಿಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ. ಸರ್, ನಿಮ್ಮ ಹೆಸರು? ಸರ್, ಸುರೇಶ್ ಹಿರೇಮಠ ಅಂತ ಹೇಳಿ.